ನಮ್ಮ ಸುಮಾರು 300ರಷ್ಟು ಕನ್ನಡಿಗರು ಅಮರನಾಥ್ ಯಾತ್ರೆಗೆ ಹೋದಂಥ ಅವರು ಈ ಹವಾಮಾನ ವೈಪರೀತ್ಯ ಕಾರಣ ಬಹಳಷ್ಟು ತೊಂದರೆಯೊಳಗೆ ಸಿಕ್ಕೊಂಡಿದ್ದರು. ತೊಂದರೆಯಲ್ಲಿದ್ದಂಥ ನಮ್ಮ ಬಂಧುಗಳು ಭಗಿನಿಯರು ನಿನ್ನೆ ರಾತ್ರಿ ಇಡೀ ಆ ಚಳಿಯಿಂದಾಗಿ ಬಹಳಷ್ಟು ತೊಂದರೆ ತೆಗೆದುಕೊಳ್ಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಬಂತು. ನಮ್ಮ ರಾಜ್ಯದ ಕಂದಾಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರಶ್ಮಿ ಮಹೇಶ್ರವರು ಮಾನಿಟರ್ ಮಾಡ್ತಾಯಿದ್ರು. ಅವ್ರ ಜೊತೆಗೂ ವಿವರವಾಗಿರ್ತಕ್ಕಂಥ ಮಾಹಿತಿಯನ್ನು ಪಡೆದುಕೊಂಡೆ. ರಶ್ಮಿಯವರು ಸಹಿತ ಈ ಯಾತ್ರಿಗಳ ಸಂಬಂಧಿಕರ ಜೊತೆಗೂ ವಿಚಾರವನ್ನು ವಿಷಯವನ್ನು ಹಂಚಿಕೆ ಮಾಡಿಕೊಂಡ್ರು. ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೂ ಮಾತನಾಡಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಿರಿಯ ಅಧಿಕಾರಿಗಳನ್ನು ತಂಡ ಮಾಡಿ ಅಲ್ಲಿ ಮೇಲ್ವಿಚಾರಣೆ ಮಾಡೋದಕ್ಕೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ಅವಶ್ಯಕತೆಯನ್ನು ಪೂರೈಸೋದ್ರ ಸಲುವಾಗಿ ತಕ್ಷಣ ಧಾವಿಸುವಂತೆ ಸೂಚನೆ ಕೊಟ್ಟಿದ್ದಾರೆ. ಈಗಾಗಲೇ ಕೆಲವು ಅಧಿಕಾರಿಗಳು ಡೆಲ್ಲಿ, ಶ್ರೀನಗರ್ ಆ ಸ್ಥಳದಲ್ಲಿ ಅಥವಾ ಅಲ್ಲಿಂದ ಅಲ್ಲಿಗೆ ಹೋಗೋದ್ರೊಳಗೆ ಇದ್ದಾರೆ. ಸುನೀಲ್ ಕುಮಾರ್ ಅಂಥೇಳಿ ಸೀನಿಯರ್ IAS ಆಫೀಸರ್ ಅವರು ಆ ಕೆಲಸದಲ್ಲಿದ್ದಾರೆ. ಅದರ ಜೊತೆಗೇ ನಮ್ಮ ಕರ್ನಾಟಕ ಭವನದ ರೆಸಿಡೆಂಟ್ ಕಮಿಷನರ್ ಆ ಕೆಲಸದಲ್ಲಿ ತೊಡಗಿಕೊಂಡಿದ್ದಾರೆ.